ಮೊದಲನೇದಾಗಿ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ, ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ, ನಾನು ಪರ್ಸ್ನಲಾಗಿ ಭೇಟಿ ಹಾಕಾಗಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಐವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್, ಸೋನಲ್ ಅವರು. ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಆಫ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಇಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂಥ ಒಂದು ಪಾರ್ಟ್ನರ್ ಕೊಟ್ಟಿದ್ದಾರೆ, ಭಾಳ ಖುಷಿ ಇದೆ. ಸರ್, ಫಸ್ಟಿಂದ ನಾವು ಹೇಳೋ ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ, ಎಲ್ಲ ಒಂದು 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 ಎಮೋಷನ್ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು, ಇವತ್ತೂ ನೆನ್ನೆ ಆದರೂ ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಾರೆ. ಸೊ ಅದು ಹೆಂಗೆ ಅಂತಂದರೆ, ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟು ಆತ್ಮೀಯತೆ ಇತ್ತು ನನಗೆ. ಆ್ಯಂಡ್ ಸಿನಿಮಾ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇರಲಿಲ್ಲ. ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವ. ಸೊ ಎವ್ರಿ ಒನ್ ವೆರಿ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ. ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ನಾವು ಲಗ್ನಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ, ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿಮ್ಗೆ ಎಷ್ಟು ದಿವಸಕ್ಕೆ ಯಾಕೆ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ ಆಗಸ್ಟ್ 11th ಅನ್ನೋದು ಒಂದು ಒಂದು ಓಕೆ, ಈ ಮಗನೇ ಡೇಟ್ ಚೆನ್ನಾಗಿರುತ್ತೆ ನಿಮಗೂ. ಒಂದು ಎರಡು ಮೂರು ಆಪ್ಷನ್ ಇಟ್ಕೊಂಡಿದ್ದೆ ನಾನು ಆಗಸ್ಟಲ್ಲಿ, ಒಂದು ಎರಡು ಮೂರು ಡೇಟ್ ಇತ್ತು. ಸೊ ಹಂಗಾಗಿ ಅವರು 11th ಡೇಟ್ ಕೊಟ್ಟರು, 11th ಡೇಟ್ನ ಕೊಟ್ಟಿದ್ರು. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರ ಒಂದು ಇನ್ಸಿಡೆಂಟ್ ಆಯಿತು, ಅವ್ರಿಗೆ ಗೊತ್ತಿತ್ತು ಈ ಡೇಟ್ ಅನ್ನೋದು ಅಂತ. ಹಾಗಾಗಿ ನಾವು ನನ್ನ ತುಂಬ ಒಂಥರ ಡೈಲಮ್ ಅದ್ರದ್ದು, ಏನು ಮಾಡಬೇಕು ಏನು ಮಾಡಬೇಕು. ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ, ನಮ್ಮ ತಾಯಿ ಬಿಟ್ಟರೆ ಬಾಸನ ತುಂಬ ಹೆಚ್ಚು ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು. ಎಲ್ಲಿದ್ರೆ ಅಲ್ಲಿನ ಬ್ಲೆಸ್ ಮಾಡ್ತಾರೆ, ಬಂದಾಗ ವಿಲ್ ಗೋ ಅಂಡ್ ಟೇಕ್ ಇಸ್ ಬ್ಲೆಸ್ಸಿಂಗ್ಸ್. ಅಂದರೆ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲನೂ, ಅವಾಗ ಅನಿಸುತ್ತೆ ಅದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡುತ್ತೆ. ಸೊ ಅದೇ ಆಗಿದೆ ನನಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ನಿನ್ನೆಯಿಂದ ಮಾತಾಡಿದ್ದಾರೆ. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ. ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಾಮ್ ದಿ ಬಿಗಿನಿಂಗ್. ಸೊ ಕೋರ್ಸ್ ಬಿ ಮಿಸ್ ಇಟ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವರ್ ಅವರ್. ಅದು ಅದು ಪ್ರೊಫೆಷ್ನಲಿ ಅದು ಅದಾಗಿದೆ ಅಷ್ಟೇ, ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್. ಈ ಥರದೊಂದು ಪರ್ಸ್ನಾಲಿಟಿ, ಈ ಥರದೊಂದು ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು. ಮಗರು ಮಾತ್ರ ಶುರು ಮಾಡಿದಾಗ ಅದೇನೇ ಇದ್ದಿದ್ದು, ಅವ್ರು ಯಾವತ್ತೂ ಅವ್ರಿಗೊಂದು ನನ್ನ ಹೀರೋಯಿನು, ನನಗೊಂದು ಸ್ಟಾರ್ಡಮ್ ಇದೆ ಅನ್ನೋ ಸೆಲೆಬ್ರಿಟಿ, ನನಗೆ ಯಾವುದೂ ಅದು ತಲೆಯಲ್ಲಿ ಇಲ್ಲೇ ಇಲ್ಲ. ನನಗೂ ಅಷ್ಟೇ, ನಾವಿಬ್ಬರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಲೇ ತಲೆ ಇಟ್ಕೊಂಡು ಮಾತುಕತೆ ಶುರುವಾಗಿದ್ದಲ್ಲ. ನನ್ನದೇ ಅಂದೆ ನಿಮ್ಮದೊಂದು ಪ್ರಪೋಸಲ್ಲೂ ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಬಿಡ್ತಿದ್ದೇನೆ ನಾನು ಈ ಥರದ ಒಂದು ವ್ಯಕ್ತಿಗೋಸ್ಕರ ಅಂತಂದ್ಬಿಟ್ಟು. ಸೊ ಅದು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಟುಕೊಂಡಿದೆ. ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ. ಇಲ್ಲ, ಆಕ್ಚುಲಿ ನಮಗೆ ಒಳ್ಳೆ ದಿನ, ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಂತ. ಬರ್ಡೇ ದಿನ ಅಂತ ಅಲ್ಲ, ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇ ನಮಗೆ. ಮತ್ತೆ ಅವ್ರು ಕೇಳಿದ್ರು ನನಗೆ, ನಿಮ್ಮ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ. ಇಟ್ಸ್ ಓಕೆ, ಏನೋ ಇಟ್ಸ್ ವೆರಿ ಸ್ಪೆಷಲ್. ನಿಮ್ದು ಬರ್ನ್ ಆಗಿರೋ ದಿನಾನೇ ಯು ಆರ್ ಸ್ಟಾರ್ಟಿಂಗ್ ಏನಾದರೂ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದ್ರೆ ಖಂಡಿತವಾಗ್ಲು ಅವರು ಅದೇ ಎಮೋಷನಲ್ ಆಗಿದ್ದಾರೆ.
ನನಗದೇ ಅವರ ಇದ್ದಂಥ ಆಸೆ ಅವ್ರು ಯಾವತ್ತು ನಾನು ಏನೋ ಈ ಥರ ಮನೆ ಮಾಡುವಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ. ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು. ಸೊ ಅದೆಲ್ಲ ನಮ್ಮ ಕೈಯಲ್ಲಿಲ್ಲ, ಇದು ದೇವ್ರಿಚ್ಛೆ ಇರುತ್ತೆ. ಸೊ ಅದು ಇವತ್ತಿಂದು ನನ್ನ ಹಣೆ ಮೇಲೆ ಬರ್ದಿತ್ತು. ಸೊ ಅಮ್ಮನ ಕಣ್ಣು ಮುಂದೆ ಇದನ್ನು ಆಗಿದ್ದು ಖುಷಿ ಇದೆ. ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಒಂದು ಸೆಕೆಂಡ್ ಪ್ಲೀಸ್, ಎಲ್ಲ ಊಟ ಮಾಡ್ಕೊಂಡೋಗಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.